ಔಷಧೀಯ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ ಚರ್ಚೆನ ಮುಂದುವರಿಸೋಣ. ಗುರುಜಿ, ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ಶುಂಠಿಯನ್ನು ಬಳಸೋದ್ರಿಂದ ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ನಿಜನ ಇದು? ಹೌದು, ಬಹಳಷ್ಟು ಜನ ಅದರದ್ದೊಂದು ಮನಸ್ಸಿನಲ್ಲಿದೆ. ಯಾಕೆಂತಂದರೆ ಇರತಕ್ಕಂಥದ್ದು ಒಂದು ಅಂಶದಲ್ಲಿ ಸತ್ಯ, ಇದರೊಳಗೆ ಸುಣ್ಣದ ಅಂಶ ಜಾಸ್ತಿ ಇದೆ, ಅಂದರೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ. ಸಾಮಾನ್ಯವಾಗಿ ರೈತರಿಗೆ ಇದು ಗೊತ್ತಿರುತ್ತೆ, ಕಾಡು ಮಣ್ಣಲ್ಲಿ ಶುಂಠಿ ಬೆಳೆದ್ರೆ ಒಂದು ಸಾಧಾರಣ ಒಂದೊಂದು ಕೈ ಅಗಲದಷ್ಟು ಶುಂಠಿ ಬೆಳೆಯುತ್ತೆ. ದಪ್ಪ ದಪ್ಪನಾಗಿ ಶುಂಠಿ ಬೆಳೆಯುತ್ತೆ, ಅಂದರೆ ಅಷ್ಟು ಸೊಕ್ಕಿ ಬೆಳೆಯುತ್ತೆ. ಕಾಡು ಮಣ್ಣಲ್ಲಿ ಇರ್ಬೋದು ಅಂತ ಸಾವಯವಾಗಿ ಇರುತ್ತಲ್ಲ, ಅದನ್ನು ತಗೊಂಡು ಬಹಳ ಸೊಕ್ಕಿ ಚೆನ್ನಾಗಿ ಬೆಳೆಯುತ್ತೆ. ಒಂದು ವೇಳೆ ಒಂದು 4-5 ವರ್ಷಗಳು ಬೆಳೆದ ಜಾಗದಲ್ಲೇ ಶುಂಠಿನ ಬೆಳೆಸ್ತಾ ಬಂದರೆ ಅದು ಬರ್ತಾ 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 ಇಷ್ಟು ಬೆರಳದಷ್ಟು ದಪ್ಪಕ್ಕೆ ಬೆಳೆಯೋಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಅದು ಸಾರ ಸಾಕಾಗೋದಿಲ್ಲ. ಇವರೇನೇ ಕೃತಕ ಗೊಬ್ಬರ ಹಾಕಿದ್ರು ಸಮೇತ ಅಷ್ಟೊಂದು ಒಳ್ಳೆದಾಗಿ ಬರೋದಿಲ್ಲ. ಇಲ್ಲಿ ಒಂದು ಸಾರಿ ಒಂದು ಎಕರೆ ಜಾಗದಲ್ಲಿ ಶುಂಠಿಯನ್ನು ಬೆಳೆದ ಮೇಲೆ ಬೇರೆ ಇನ್ನೇನು ಬೆಳೆಯೋದಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಯಾಕೆಂತಂದರೆ ಶುಂಠಿಯ ಶಕ್ತಿ ಅಷ್ಟು, ಮಣ್ಣಲ್ಲಿರ್ತಕ್ಕಂಥದ್ದು ಏನು ಸಾರ ಇದೆಯೋ ಸಂಪೂರ್ಣವಾಗಿ ಎಳ್ಕೊಂಡು ತನ್ನಲ್ಲಿ ಸುಣ್ಣ ಅಂಶ ಜಾಸ್ತಿಯನ್ನು ಮಾಡ್ಕೊಳ್ಳುತ್ತೆ. ಆ ಸುಣ್ಣದ ಅಂಶ ಜಾಸ್ತಿ ಆಗೋದ್ರಿಂದ ನೆಲದಲ್ಲೆಲ್ಲ ಅದು ಬಂದಿರೋದ್ರಿಂದ ಆ ಮಣ್ಣು ಒಂಥರ ಸಾರ ಕಳ್ಕೊಂಡಿರ್ತಕ್ಕಂಥ ಮಣ್ಣಾಗಿರುತ್ತೆ, ಬೇರೆ ಗಿಡಗಳು ಬರೋದಿಲ್ಲ ಅನ್ನುವಂಥದ್ದು ಒಂದಿದೆ. ಈ ಸುಣ್ಣದ ಅಂಶವನ್ನು ನಾವು ಜಾಸ್ತಿಯಾಗಿ ಸೇವನೆ ಮಾಡೋದ್ರಿಂದ ಸಹ ಶುಂಠಿಯ ಸುಣ್ಣದ ಅಂಶ ಅಂತಂದರೆ ಈ ಕ್ಯಾಲ್ಸಿಯಂ ಆಕ್ಸಲೇಟು, ಕ್ಯಾಲ್ಸಿಯಂ ಫಾಸ್ಫರಸ್ ಅನ್ನುವಂಥ ಅಂಶ ಜಾಸ್ತಿ ಆದಾಗ ಕಿಡ್ನಿ ಸ್ಟೋನು ಆಗ್ತಕ್ಕಂಥದ್ದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ಸ್ಟೋನ್ ಆಗಬಹುದು ಅಂತೇಳಿ. ಸ್ಟೋನ್ ಇದ್ದಂಥವರು ಹೆಚ್ಚಿಗೆ ಪಡಿಬಾರ್ದು. ಒಂದು ವೇಳೆ ಕಿಡ್ನಿ ಸ್ಟೋನ್ ಇದ್ದಂಥವರು ಹಾಗಾದರೆ ನಾವು ಏನು ತಿನ್ನಬೇಕು, ಸ್ಟೋನು ಕರ್ಗಿ ಹೋಗಬೇಕು ಅಂತಿದ್ರೆ ಅಂಥದಕ್ಕೆ ಕಂದಿಗೆ ಬೇರು ಅಂತೇಳಿ ಒಂದು ಸಿಗುತ್ತೆ. ಆ ಬೇರನ್ನು ತೇದಬೇಕು. ಸಾಮಾನ್ಯ ಬಾಳೆದಿಂಡ ರಸದಲ್ಲಾದರೂ ತೇದ್ಬೋದು ಅಥವಾ ಎಳನೀರಿನಲ್ಲಾದರೂ ತೇದ್ಬೋದು. ತೇದ್ಬಿಟ್ಟು ಒಂದು 15 ದಿವಸ ಅಥವಾ 20 ದಿವಸ ಅಥವಾ 1 ತಿಂಗಳು ಆ ಕಿಡ್ನಿ ಸ್ಟೋನ್ ಮೇಲಿನ ಅಳತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ಸೇವನೆ ಮಾಡ್ತಾ ಬಂದರೆ ಆ ಸ್ಟೋನ್ಗಳು ಪುಡಿಯಾಗಿಬಿಟ್ಟು ಮೂತ್ರದಲ್ಲಿ ಹೊರಟೋಗುತ್ತೆ. ಅಂಥ ಒಂದು ಔಷಧ ಈ ಬೇರಿನಲ್ಲಿದೆ. ಅಂದರೆ ಶುಂಠಿ ಬೇರಲ್ಲ, ಶುಂಠಿ ಬೇರಿನ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕಂದಿಗೆ ಬೇರಿನಲ್ಲಿ ಅವುಗಳನ್ನು ಬಳಸ್ತಕ್ಕಂಥದ್ರ ಮೇಲೆ ಹೋಗುತ್ತೆ. ಆಶ್ಚರ್ಯ ಅನಿಸ್ಬೋದು, ಲಿಥೋಟ್ರಿಪ್ಸಿ ಮಾಡಿಯೇ ಕಿಡ್ನಿ ಸ್ಟೋನನ್ನು ಹೊಡಿಬೇಕು ಅಂಥದ್ರೊಳಗೆ, ಇಲ್ಲಾಂದರೆ ಆಪರೇಷನ್ ಮಾಡಿ ತೆಗಿಬೇಕು ಅಥವಾ ಈಗ ಡ್ರಿಪ್ಸ್ ಹಾಕಿ ಇತ್ಯಾದಿಗಳನ್ನು ತೆಗಿಬೋದು. ಸಣ್ಣ ಸಣ್ಣ ಕಲ್ಲುಗಳಾದರೆ ಬರುತ್ತೆ, ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದರೆ ಯುರಿಟರ್ನಲ್ಲಿ ಅಥವಾ ಕೇಲಿಕ್ಸ್ನಲ್ಲಿದ್ದರೆ ಅಂಥದ್ದು ಅಥವಾ ಬ್ಲ್ಯಾಡರ್ನಲ್ಲಿ ಇರ್ತಕ್ಕಂಥ ಕಿಡ್ನಿ ಸ್ಟೋನ್ಗಳನ್ನು ತೆಗಿಬೇಕು ಅಂತಂದಾಗ ಈ ಬೇರ್ಗಳನ್ನು ಸಾಧಾರಣ ಒಂದು 300-400 ಜನರಿಗೆ ಕೊಟ್ಟು ಅದನ್ನು ತೆಗೆದಿರ್ತಕ್ಕಂಥದ್ದಿದೆ. ಅಷ್ಟು ಒಳ್ಳೆಯ ಒಂದು ಔಷಧವಾಗಿ, ಅಂದರೆ ಈ ಕ್ಯಾಲ್ಸಿಯಂ ಆಕ್ಸಲೇಟ್ಸ್ಗಳನ್ನು ಮೆದು ಮಾಡ್ತಕ್ಕಂಥದ್ದು, ಅದರ ಆ್ಯಂಟಿಡಾಟಾಗಿ ಕೆಲಸ ಮಾಡೋದು. ನೋಡಿ, ಶುಂಠಿ ಅವುಗಳನ್ನು ಜಾಸ್ತಿ ಮಾಡಿದಂಥದ್ದಾಯಿತು, ಇದು ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಒಂದು ಬೇರು ಸೃಷ್ಟಿಯಲ್ಲಿ ಹಾಗೆ ಒಂದಕ್ಕೆ ಶಕ್ತಿ ಕೊಟ್ಟರೆ ಇನ್ನೊಂದಕ್ಕೆ ಅದರದ್ದು ವಿರುದ್ಧವಾದಂಥ ಶಕ್ತಿಯನ್ನು ಭಗವಂತ ಕೊಟ್ಟೆ ಹುಟ್ಟಿಸಿದ್ದಾನೆ ಈ ಭೂಮಿ ಮೇಲೆ. ಆ ಥರದ ಔಷಧಿಯೂ ಸಹ ಇದೆ. ಇನ್ನು ಲೈಂಗಿಕವಾಗಿ ಈ ಅದರೊಳಗೂ ಸಹ ಪುರುಷರಿಗೆ, ಹುಡುಗರಲ್ಲಿ ಈ ಮದುವೆ ಆದ ನಂತರ ಬಹಳಷ್ಟು ಸಮಸ್ಯೆಗಳಿರುತ್ತೆ. ಲೈಂಗಿಕವಾಗಿ ಸೇರಬೇಕು ಅಂತಿದ್ದರೂ ಸಹ ಅವರಲ್ಲಿ ದೌರ್ಬಲ್ಯತೆ ಬಂದಂಥ ಸಂದರ್ಭದಲ್ಲಿ ಈ ಶುಂಠಿ ಬಹಳಷ್ಟು ಒಳ್ಳೆಯ ಔಷಧವಾಗಿ ಕೆಲಸ ಮಾಡುತ್ತೆ. ಏನಂತಂದರೆ, ಈ ಶುಂಠಿ ರಸವನ್ನು 1/2 boiled ಎಗ್ಗನ್ನು ಜೊತೆಯಲ್ಲಿ ತಗೊಂಡು ಅದಕ್ಕೆ 1 ಚಮಚದಷ್ಟು ಜೇನನ್ನು ಬೆರೆಸಿ ಸೇವನೆ ಮಾಡ್ತಾ ಬಂದರೆ ಅವರಲ್ಲಿ ಉತ್ತೇಜನ ಶಕ್ತಿಯೂ ಜಾಸ್ತಿ ಆಗುತ್ತೆ, ಶೀಘ್ರ ಸ್ಖಲನವು ಸಹ ಕಡಿಮೆ ಆಗುತ್ತೆ. ಇದು ಒಂದು ಪುರುಷರಿಗಾಯಿತು. ಸ್ತ್ರೀಯರಿಗೂ ಸಹ ಆರ್ತವ ದೋಷದಲ್ಲೂ ಸಹ ಇದನ್ನು ಜಜ್ಜಿ ಬಿಸಿನೀರಿನಲ್ಲಿ ಕುದಿಸಿ ಶೋಧಿಸಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಸಕ್ಕರೆಯನ್ನು ಬೆರೆಸಿ ಸೇವನೆ ಮಾಡ್ತಾ ಬರಬೇಕು. ಸುಮಾರು 1-15 ದಿವಸ ಅಥವಾ 20 ದಿವಸದಷ್ಟು ಮಾಡ್ತಾ ಬಂದರೆ ಈ ಮುಟ್ಟಿನ ದೋಷಗಳಿದ್ದರೆ, ಕೆಲವೊಂದು ಸರ್ತಿ ಡಿಸ್ಮೆನೋರಿಯಾ ಅಂತ ಕರಿತೀವಿ, ಪ್ರೈಮರಿ ಡಿಸ್ಮೆನೋರಿಯಾ, ಸೆಕೆಂಡರಿ ಡಿಸ್ಮೆನೋರಿಯಾ ಅಂತ, ಅಂದರೆ ಈ ಮಕ್ಕಳಲ್ಲಿ ಇನ್ನೂ ಪ್ಯುಬರ್ಟಿಗೆ ಬಂದಿರತಕ್ಕಂಥ ಮಕ್ಕಳಲ್ಲಿ ಮುಟ್ಟಾದ ಸಂದರ್ಭದಲ್ಲಿ ಬಹಳಷ್ಟು ಹೊಟ್ಟೆ ನೋವು ಇರತಕ್ಕಂಥದ್ದಿದೆ, ಅಂಥದ್ದನ್ನು ಸಹ ಕಡಿಮೆ ಮಾಡುವಲ್ಲಿ ಈ ಶುಂಠಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಇನ್ನು ಟಾನ್ಸಿಲೈಟಿಸ್ನಲ್ಲೂ ಸಹ ಭಾಳ ಒಳ್ಳೆಯ ಔಷಧವಾಗಿ ಕೆಲಸ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೇಯ್ನ್ ಕಿಲ್ಲರ್ ಆಗಿ ಕೆಲಸ ಮಾಡೋದು. ಈ ಜಂಡುಬಾಮು ಅಥವಾ ಅಮೃತಾಂಜನ್ನ ನಾವು ಹೇಗೆ ಹಚ್ಕೊಳ್ತೀವೋ, ಏನು ಸಿಕ್ಕಲಿಲ್ಲ, ನನಗೆ ಕಾಲು ಉಳುಕ್ಬಿಟ್ಟಿದೆ, ಕಾಲು ನೋವು ಅಂತಿದ್ದರೆ ಶುಂಠಿಯನ್ನು ತೆಗೆದುಬಿಟ್ಟು 1 ಚಮಚ ನಿಂಬೆಹಣ್ಣನ್ನು ಬೆರೆಸಿ ಚೆನ್ನಾಗಿ ಅದನ್ನೇ ಈ ಮಸೆದು ಆ ಜಾಗಕ್ಕೆ ಹಚ್ಚಿದ್ರೆ ಸುಮಾರು 1.5-3/4 ಗಂಟೆ ಒಳಗಡೆ ನೋವು ಕಡಿಮೆ ಆಗುತ್ತೆ. ಅಂತಹ ಒಂದು ಪೇಯ್ನ್ ಕಿಲ್ಲರ್ ಆಗಿ ಕೆಲಸ ಮಾಡ್ತಕ್ಕಂಥ ಗುಣ ಈ ಶುಂಠಿಯಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ಗಿಡಗಳಲ್ಲಿ ಇಷ್ಟೆಲ್ಲ ಕೆಲಸ ಇದೆಯಾ ಅಂತ ಅನಿಸುತ್ತೆ. ಹಿಂದಿನ ಕಾಲದಲ್ಲಿ ಇದನ್ನು ಏನು ಮಾಡ್ತಿದ್ರು, ಬಾಣಂತಿಯರಿಗೆ
ಭಾರಿ ಒಳ್ಳೆಯ ಔಷಧವಾಗಿ ಇದನ್ನು ಕೆಲಸ ಮಾಡ್ತಿದ್ರು. ಇವತ್ತಿಗೂ ಸಹ ಸೌಭಾಗ್ಯ ಶುಂಠಿ ಪಾಕ ಅಂತಾನೆ ಇದೆ. ಈ ಬಾಣಂತಿಯರಿಗೆ ಒಂದು ಲೇಹ ಮಾಡ್ತಾರೆ, ಮಗು ಹುಟ್ಟಿದ ಮೇಲೆ ಹಸಿ ಮೈ ಇರತಕ್ಕಂಥದ್ದು ಒಣಗಬೇಕು, ಮತ್ತೆ ರೋಗ ಪ್ರತಿರೋಧಕ ಶಕ್ತಿ ಬರಬೇಕು, ಬಾಣಂತಿಯರಿಗೆ ಹಾಲು ಜಾಸ್ತಿ ಆಗಬೇಕು, ಶಕ್ತಿಯಿಂದ ಮತ್ತೆ ಓಡಾಡುವಾಗ ಆಗಬೇಕು ಅನ್ನೋದಕ್ಕೆ ಈ ಶುಂಠಿಯಿಂದ ಒಂದು ಲೇಹ ಥರ ಮಾಡೋದು. ಶುಂಠಿ ಸ್ವಲ್ಪ ಅಶ್ವಗಂಧ ತ್ರಿಫಲ ಚೂರ್ಣವನ್ನು ಹಾಕಿ ಬೆಲ್ಲದ ಪಾಕವನ್ನು ಸಹ ಮಾಡಿ ಆ ಶುಂಠಿಯ ಜಾಸ್ತಿ ಇರತಕ್ಕಂಥದ್ದಿರುತ್ತೆ, ಸ್ವಲ್ಪ ಕಾಡು ಜೀರಿಗೆಯನ್ನು ಆಮೇಲೆ ಸ್ವಲ್ಪ ಮೆಂತೆಯನ್ನು ಹಾಕಿ ಮಾಡ್ತಕ್ಕಂಥ ಈ ಲೇಹ ಬಹಳಷ್ಟು ಒಳ್ಳೆಯ ಲೇಹ. ಎಂತಹ ಬಾಣಂತಿಯರನ್ನು ಸಹ ಮತ್ತೆ ಪುಷ್ಟಿಗೊಟ್ಟು ಆ ಮಗುವನ್ನು ಸಾಕುವಲ್ಲಿ ಈ ಶುಂಠಿ ಬಲವಾದಂಥ ಒಂದು ಟಾಣಿಕ ಕೆಲಸ ಮಾಡುತ್ತೆ. ಅಂದರೆ ಯಾವಾಗ ನೀಡ್ತಾರೆ ಗುರುಜಿ ಬಾಣಂತಿಯರಿಗೆ ಈ ರೀತಿಯ ಒಂದು ಮತ್ತು ಸಾಮಾನ್ಯ ಈಗ ಒಂದು 5-6 ಅಥವಾ ಒಂದು ವಾರ ಅಂತ ಇಟ್ಕೊಳ್ಳಿ, ಒಂದು ವಾರದ ನಂತರ ಇದನ್ನು ಕೊಡಲಿಕ್ಕೆ ಶುರು ಮಾಡ್ಬೋದು. ಸುಮಾರು 1-2 ತಿಂಗಳು ತನಕನೂ ಸಹ ಕೊಡ್ಬೋದು. ಒಂದು ವೇಳೆ ಸಿಕ್ಕಾಪಟ್ಟೆ ತಿಂದು ಏನಾದರೂ ಉಷ್ಣ ಜಾಸ್ತಿಯಾಗಿ ಮೂಲವ್ಯಾಧಿ ಏನಾದರೂ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ನಿಲ್ಲಿಸಬೇಕು, ಅದರ ಮೇಲೂ ಸಹ ಜಾಸ್ತಿಯನ್ನು ಕೊಡಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಅಜೀರ್ಣ ಇದೆ, ಊಟ ಸೇರೋದಿಲ್ಲ ಅಂತಂದ್ರೂ ಸಹ ಇದನ್ನು ಕೊಡೋದರಿಂದ ಊಟವೂ ಸರಿಯಾಗಿ ಸೇರುತ್ತೆ, ರಕ್ತಹೀನತೆ ಇದ್ದಂಥದ್ದು ಸಹ ಆಹಾರ ಸೇರಲ್ಪಡೋದ್ರಿಂದ ಮತ್ತಷ್ಟು ಚೆನ್ನಾಗಿ ಬೆಳೆದು ಮಗುವನ್ನು ಸಾಕುವಲ್ಲಿ ಆ ಶಕ್ತಿಯನ್ನು ಬಾಣಂತಿ ಕೊಡುತ್ತೆ. ಗುರುಜಿ ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಅಂದರೆ ಪ್ರತಿದಿನ ನಾವು ಉಪಯೋಗಿಸ್ತಾ ಇರ್ತೀವಿ, ಅದರಲ್ಲಿ ಇಷ್ಟೆಲ್ಲ ಔಷಧೀಯ ಗುಣ ಇದೆ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದ. ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿದಿನ ನಮ್ಮ ಕಣ್ಣೆದುರಿಗೆ ಇರುತ್ತೆ ಶುಂಠಿ, ಪ್ರತಿಯೊಂದರಲ್ಲೂ ಉಪಯೋಗಿಸ್ತಾ ಇರ್ತೀವಿ. ಶುಂಠಿ ಇಲ್ಲದೆ ಅಡುಗೆ ಕಷ್ಟ ಅಂತಲೂ ಹೇಳ್ತಿರ್ತೀವಿ, ಆದರೆ ಇದರಲ್ಲಿ ಇಷ್ಟೊಂದು ಔಷಧೀಯ ಗುಣ ಇದೆ ಅಂದರೆ ನಿಜವಾಗಿಯೂ ಅದ್ಭುತ ಅನಿಸುತ್ತೆ. ಆದರೆ ಮಿತಿ ಮೀರಿ ಯಾವುದನ್ನು ಬಳಸಬಾರ್ದು, ಇದು ಮುಖ್ಯ. ಔಷಧೀಯ ಗುಣಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಹಲವಾರು ಸಲಹೆಗಳನ್ನು ಪಡ್ಕೊಂಡು ಅದನ್ನು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿಗಳು ಸಿಗುತ್ತವೆ. ಇದು ಇವತ್ತಿನ ಸುಹಾಸಿನಿ.